ಜೆಡಿಎಸ್ ಸಭೆ ಬಳಿಕ ದಳಪತಿಗಳಿಂದ ಮಹತ್ವದ ಘೋಷಣೆಯಾಗಿದೆ. ಜೆಡಿಎಸ್ ಕೋರ್ ಕಮಿಟಿ ಸಭೆ ಬಳಿಕ ಇದೀಗ ಎಚ್.ಡಿ. ಕುಮಾರಸ್ವಾಮಿ ಮಹತ್ವದ ಘೋಷಣೆಯನ್ನು ಮಾಡಿದ್ದ. ದಳಪತಿಗಳಿಂದ ಮಹತ್ವದ ಘೋಷಣೆಯಾಗಿದೆ. ಜೆಡಿಎಸ್ನ ಕೋರ್ ಕಮಿಟಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಮಹತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದೆ. ಹಾಗಾದ್ರೆ ಈ ಕೋರ್ ಕಮಿಟಿ ಸಭೆಯಲ್ಲಿ ನಡೆದಂತಹ ಚರ್ಚೆ ಆದರೂ ಏನು? ಲೋಕ ಕದನಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮಹತ್ವದ ಘೋಷಣೆ ಒಂದು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕ ಕದನದ ಬ್ರೇಕಿಂಗ್ ಅಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇದೆ. ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಸನ ಕ್ಷೇತ್ರದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿದ್ದಾರೆ. ಜೆಡಿಎಸ್ ಸಭೆ ಬಳಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಘೋಷಣೆ ಆಗಿದೆ. ಮಂಡ್ಯ ಕೋಲಾರ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆದಿದೆ ಈ ಕೋರ್ ಕಮಿಟಿ ಸಭೆಯಲ್ಲಿ. ಹಾಸನ ಕ್ಷೇತ್ರದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಕಣಕ್ಕೆ ಇಳಿಯಲಿದ್ದಾರಾ? ಹಾಗಾದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾದಂತಹ ವಿಚಾರಗಳೇನು? ಹಾಸನ ಕ್ಷೇತ್ರದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಈಗ ಕನ್ಫರ್ಮ್ ಮಾಡಲಾಗಿದೆ ಕೋರ್ ಕಮಿಟಿ ಸಭೆಯಲ್ಲಿ. ಜೆಡಿಎಸ್ ಸಭೆ ಬಳಿಕ ದಳಪತಿಗಳಿಂದ ಘೋಷಣೆ. ಎಚ್.ಡಿ. ಕುಮಾರಸ್ವಾಮಿಯವರು ಕೋರ್ ಕಮಿಟಿ ಸಭೆಯಲ್ಲಿ ಕಾರ್ಯಕರ್ತರ ಜೊತೆ ಚಿಂತನ ಮಂಥನ ಮಾಡಿದ್ದಾರೆ. ಚರ್ಚೆ ನಡೆಸಿದಂತಹ ಎಚ್.ಡಿ. ಕುಮಾರಸ್ವಾಮಿ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಹಾಲಿ ಸಂಸದರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ನೀಡೋದಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾದ್ರೆ ಮಂಡ್ಯ ಮತ್ತು ಕೋಲಾರ ಕ್ಷೇತ್ರದ ಅಭ್ಯರ್ಥಿ ವಿಚಾರ ಏನು? ಇನ್ನೂ ಕೂಡ ನಿಗೂಢತೆಯನ್ನು ಕಾಯ್ದುಕೊಳ್ತಾ ಇದೆ ಮಂಡ್ಯ ಮತ್ತು ಕೋಲಾರ ಕ್ಷೇತ್ರದ ಅಭ್ಯರ್ಥಿಯ ಟಿಕೆಟ್ ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಕಾರ್ಯಕರ್ತರೊಟ್ಟಿಗೆ ಸುದೀರ್ಘ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಜೆಡಿಎಸ್ ಕೋರ್ ಕಮಿಟಿ ಸಭೆಯನ್ನು ನಡೆಸಲಾಗಿದೆ. ಈ ಸಭೆಯಲ್ಲಿ ಸದ್ಯ ಹಾಸನ ಕ್ಷೇತ್ರದ ಟಿಕೆಟ್ ಫೈನಲ್ ಆಗಿದೆ. ಆದರೆ ಉಳಿದಂತೆ ಮಂಡ್ಯ ಮತ್ತು ಕೋಲಾರ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇನ್ನೂ ಕೂಡ ಆ ಎರಡು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನಾಗಿ ಯಾರನ್ನ ಘೋಷಣೆ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಜೆಡಿಎಸ್ ನಾಯಕರು ಇರುವಂಥದ್ದು ಕಂಡು ಬರ್ತಾ ಇದೆ. ಇನ್ನೂ ಕೂಡ ಅಂತಿಮವಾಗ್ತಾ ಇಲ್ಲ ಕೋಲಾರ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಹೆಸರು ಫೈನಲ್. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಮತ್ತು ಮಂಡ್ಯ ಲೋಕಸಭಾ ಟಿಕೆಟನ್ನು ಯಾರಿಗೆ ಕೊಡಬೇಕು, ಯಾರನ್ನು ಕಣಕ್ಕಿಳಿಸಬೇಕು, ಅಭ್ಯರ್ಥಿಗಳ ಅಭಿಲಾಷೆ ಏನಿದೆ ಅಂಥೇಳಿ ಇದೀಗ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಕಾರ್ಯಕರ್ತರ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರೊಟ್ಟಿಗೆ ಚಿಂತನ ಮಂಥನ ಸಭೆಯನ್ನು ನಡೆಸಿದ್ದಾರೆ. ಈಗಾಗಲೇ ಕೋರ್ ಕಮಿಟಿ ಸಭೆಯಲ್ಲಿ ಹಾಸನದ ಟಿಕೆಟ್ ಫೈನಲ್ ಆಗಿದೆ. ಬಟ್ ಉಳಿದಿರೋದು ಕೋಲಾರ ಮತ್ತು ಮಂಡ್ಯ. ಇದು ಸಾಕಷ್ಟು ನಿಗೂಢತೆಯನ್ನು ಕಾಯ್ದುಕೊಳ್ತಾ ಇದೆ. ಸಕ್ಕರೆ ನಾಡಿನಿಂದ ಎಚ್ ಡಿ ಕೆ ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ಎಚ್ ಡಿ ಕೆ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಕನ್ಫರ್ಮ್ ಆಗುತ್ತಾ ಇವತ್ತು ಸಂಜೆಯೊಳಗೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿಯವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಅನ್ನುವ ಮಾಹಿತಿ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ನಡೀತಕ್ಕಂಥ ವಿಚಾರಗಳ ಚರ್ಚೆಯ ಬಗ್ಗೆ ರಾಜ್ ನ್ಯೂಸ್ ಇದೀಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಮಹತ್ವದ ಹೈವೋಲ್ಟೇಜ್ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದ್ರ ಬ್ರೇಕಿಂಗ್ ಅಪ್ಡೇಟ್ ಇದೀಗ ಲೋಕ ಕದನದಲ್ಲಿ ನಿಮಗೆ ನಾವು ತರ್ತಾ ಇದ್ದೀವಿ. ಈಗಾಗಲೇ ಸಂಸದ ಪ್ರಜ್ವಲ ರೇವಣ್ಣ ಅವರಿಗೆ ಮತ್ತೆ ಹಾಸನದಿಂದ ಟಿಕೆಟ್ ಕೊಡಬೇಕು ಅನ್ನೋದು ಕೋರ್ ಕಮಿಟಿ ಸಭೆಯ ಅಂತಿಮ ನಿರ್ಧಾರ ಆಗಿದೆ. ಈ ಬಗ್ಗೆ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ಗೆ ಇದೀಗ ಮಾಹಿತಿ ಲಭ್ಯವಾಗಿದೆ. ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇರೋದು ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯದ ಅಭ್ಯರ್ಥಿ ಯಾರಾಗಬೇಕು, ಎಚ್ ಡಿ ಕುಮಾರಸ್ವಾಮಿ ಆದರೆ ಆಗು ಹೋಗುಗಳೇನು, ಈ ಬಗ್ಗೆ ಕಾರ್ಯಕರ್ತರ ಅಭಿಲಾಷೆಗಳೇನು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರಿ ದೊಡ್ಡ ಮಟ್ಟದಲ್ಲಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ದಿನಗಳಿಂದಲೂ ಕೂಡ ಕುಮಾರಸ್ವಾಮಿ ಅವರ ನಿವಾಸದ ಮುಂಭಾಗದಲ್ಲಿ ಜೆಡಿಎಸ್ ಕಾರ್ಯಕರ್ತರ ನಡುವೆನೇ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇತ್ತು. ಈಗ ಸಭೆಯಲ್ಲೂ ಕೂಡ ಅದೇ ರೀತಿಯಾದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ರಾಜ್ ನ್ಯೂಸ್ಗೆ. ಈ ಕಡೆ ಚನ್ನಪಟ್ಟಣ ಬಿಟ್ಟೋಗ್ಬೇಡಿ, ನೀವು ನಮ್ಮ ಜೊತೆಗೆ ಇರಿ ಅಂತೇಳಿ ಚನ್ನಪಟ್ಟಣದ ಕಾರ್ಯಕರ್ತರು, ರಾಮನಗರದ ಕಾರ್ಯಕರ್ತರು ಒತ್ತಡವನ್ನು ಏರ್ತಾ ಇದ್ದಾರೆ. ಬೇರೆ ಯಾರಿಗೆ ಟಿಕೆಟ್ ಕೊಡಿ, ನೀವು ಮಂಡ್ಯದಲ್ಲಿ, ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ, ಬಟ್ ನೀವು ನಮ್ಮನ್ನು ಬಿಟ್ಟೋಗಂಗಿಲ್ಲ ಅಂಥೇಳಿ ಕಾರ್ಯಕರ್ತರು ಇದೀಗ ಒತ್ತಡವನ್ನು ಹೇರ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿಗೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೋರ್ ಕಮಿಟಿಯ ಸಭೆಯ ಒಳಗಡೆ ಚರ್ಚೆ ಆಗ್ತಾ ಇರುವ ವಿಚಾರ ಇದೀಗ ನಮ್ಮ ರಾಜ್ ನ್ಯೂಸ್ನ ಸಹೋದ್ಯೋಗಿಗಳಿಗೆ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಈ ಬಗ್ಗೆ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಕೊನೆಗೂ ಅಂತಿಮವಾಗಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಮಂಡ್ಯದ ಟಿಕೆಟ್ ಫೈನಲ್ ಆಗುವಂತ ಎಲ್ಲ ಸಾಧ್ಯತೆಗಳು ಬಹುತೇಕ ಇದೆ. ಈ ಬಗ್ಗೆ ಈಗಾಗಲೇ ಸಭೆಯಲ್ಲಿ ಒಂದು ಹಂತದ ನಿರ್ಣಯ ಆಗಿದೆ. ಚನ್ನಪಟ್ಟಣ ಮತ್ತು ರಾಮನಗರದ ಕಾರ್ಯಕರ್ತರನ್ನು ಮನವೊಲಿಸುವಂತ ಪ್ರಯತ್ನ ಕೂಡ ನಡೀತಾ ಇದೆ. ಇತ್ತ ಬಿಜೆಪಿ ಹೈಕಮಾಂಡ್ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಮಂಡ್ಯದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತೆ ಸೂಚನೆ ನೀಡಿದೆ ಜೆ ಡಿ ಎಸ್ಗೆ. ಬಿಜೆಪಿಯ ವರಿಷ್ಠರ ಸೂಚನೆ ಮೇರೆಗೆ ಎಚ್ ಡಿ ಕುಮಾರಸ್ವಾಮಿಯವರೇ ಹಾಗಾದರೆ ಮಂಡ್ಯದ ಕಣಕ್ಕಿಳಿತಾರಾ, ಅಥವಾ ತಮ್ಮ ಪ್ರೀತಿಯ ಕಾರ್ಯಕರ್ತರ ಕರೆಗೆ ಹೋಗೊಟ್ಟು ಚನ್ನಪಟ್ಟಣದಲ್ಲೇ ಉಳ್ಕೊಳ್ತಾರಾ, ಇದು ಈಗ ಈ ಮೀಟಿಂಗ್ನ ಹೈ ವೋಲ್ಟೇಜ್ ಟಾಪಿಕ್. ಇದೀಗ ರಾಜ್ ನ್ಯೂಸ್ಗೆ ಆ ಸಭೆಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಚರ್ಚೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಅವರನ್ನೇ ಕಣಕ್ಕಿಳಿಸಬೇಕು ಅನ್ನೋದು ಬಹುಪಾಲು ಕಾರ್ಯಕರ್ತರ ಬೇಡಿಕೆ ಇದೆ. ಆದರೆ ಇಷ್ಟು ದಿನ ಬಹಳ ಒಪ್ಪಿಗೆಯಿಂದ ಸ್ವೀಕಾರ ಮಾಡಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಈಗ ಚನ್ನಪಟ್ಟಣ ಕಾರ್ಯಕರ್ತರ ವಿರುದ್ಧ ಹೋಗ್ತಾರಾ, ಅಥವಾ ಕಾರ್ಯಕರ್ತರು ಕೊನೆಗೂ ಅವರ ನಾಯಕನ ನಿರ್ಧಾರಕ್ಕೆ ಮನಸೋಲ್ತಾರಾ, ಇದು ಈಗ ಈ ಕ್ಷಣದ ರಾಜಕೀಯ ಕುತೂಹಲಕ್ಕೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾರಣವಾಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಕಣಕ್ಕಿಳಿದ್ರೆ ಸುಮಲತಾ ಅವರನ್ನು ತಣಿಸಬಹುದು ಅನ್ನೋದು ಬಿಜೆಪಿ ಲೆಕ್ಕಾಚಾರ, ಸುಮಲತಾ ಅವರನ್ನು ಮನವೊಲಿಸಬಹುದು ಅನ್ನೋ ಬಿಜೆಪಿ ಲೆಕ್ಕಾಚಾರ. ಇನ್ ಕೇಸ್ ಕುಮಾರಸ್ವಾಮಿ ಅವರು ಹೊರತಾಗಿ ಬೇರೆ ಯಾರೇ ಕಣದಲ್ಲಿ ಇಳಿದ್ರು 100% ಸುಮಲತಾ ಇಂಡಿಪೆಂಡೆಂಟ್ ಆಗಿ ಕಣಕ್ಕಿಳಿತಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಸುಮಲತಾ ಏನಾದರೂ ಇಂಡಿಪೆಂಡೆಂಟ್ ಆಗಿ ಕಣಕ್ಕೆ ಇಳಿದಿದ್ದೇ ಆದರೆ ಬಿಜೆಪಿಯ ಮತಗಳು ವಿಭಜನೆ ಆಗುತ್ತೆ, ಜೆ ಡಿ ಎಸ್ಗೆ ಪ್ಲಸ್ ಆಗುತ್ತೆ, ಮೈತ್ರಿ ಇದ್ದರೂ ಕೂಡ ಮಂಡ್ಯದಲ್ಲಿ ಸೋಲಾಗುತ್ತೆ ಅನ್ನೋದು ಬಿಜೆಪಿ ವರಿಷ್ಠರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಅನ್ವಯ ಕುಮಾರಸ್ವಾಮಿ ಅವರನ್ನೇ ಕಣಕ್ಕಿಳಿಯುವಂತೆ ಇದೀಗ ಬಿಜೆಪಿ ನಾಯಕರು ಕೂಡ ಒತ್ತಡ ಹಾಕಿದ್ದಾರೆ. ಇಂದು ಸಂಜೆ ಬಹುತೇಕ ಮಂಡ್ಯದ ಟಿಕೆಟ್ ಯಾರಿಗೆ ಅನ್ನೋದು ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಕುಮಾರಸ್ವಾಮಿ. ಕೋಲಾರ, ಹಾಸನ, ಮಂಡ್ಯ ಕ್ಷೇತ್ರಕ್ಕೆ ಹೆಸರುಗಳ ಘೋಷಣೆ ಆಗುತ್ತೆ. ಈಗಾಗಲೇ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಹಾಸನದಲ್ಲಿ ಕನ್ಫರ್ಮ್ ಪ್ರಜ್ವಲ್ ರೇವಣ್ಣ. ಇನ್ನು ಮಂಡ್ಯದಲ್ಲಿ ಯಾರಾಗ್ತಾರೆ ಅನ್ನೋದೇ ಕುತೂಹಲ. ಕೋಲಾರಕ್ಕೂ ಕೂಡ ಈಗಾಗಲೇ ಬಹುತೇಕ ಒಬ್ಬರ ಹೆಸರು ಫೈನಲ್ ಆಗಿದೆ. ಮೂವರ ನಡುವೆ ಪೈಪೋಟಿ ಇದೆ, ಆದರೆ ಒಬ್ಬರ ಪರವಾಗಿ ಈಗ ಕಾರ್ಯಕರ್ತರ ಒಲವಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಇದೀಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್ ಹೂಗಾರ್, ಈಗಾಗಲೇ ಜೆ ಡಿ ಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ನಡೀತಕ್ಕಂಥ ಚರ್ಚೆಗಳು ಏನು, ಯಾವ ವಿಚಾರಕ್ಕೆ ಈಗಾಗಲೇ ಜೆ ಡಿ ಎಸ್ ವರಿಷ್ಠರು ಅಂತಿಮವಾಗಿ ಫೈನಲ್ ಮಾಡಿದ್ದಾರೆ, ಹಾಸನದ ಟಿಕೆಟ್ ಫೈನಲ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದರ ಹೊರತಾಗಿ ಈಗ ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಸೊ ತಮ್ಮ ಬಳಿ ಇರತಕ್ಕಂಥ ಮಾಹಿತಿ ಏನು ಅಂತ ವಿಜಿ? ಈಗಾಗಲೇ ಜೆ ಡಿ ಎಸ್ ನ ಕೋರ್ ಕಮಿಟಿ ಸಭೆ ಬೆಳಗ್ಗೆಯಿಂದಲೂ ಕೂಡ ನಡೀತು, ಈಗಾಗಲೇ ಕೋರ್ ಕಮಿಟಿ ಸಭೆ ಕೂಡ ಮುಗ್ದಿರುವಂತದ್ದು. ಹಾಗಾಗಿ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ
ಜೆಡಿಎಸ್ ಪಕ್ಷದ ಈಗ ಮುಂಬೈ ಈಗ ಬರ್ತಕ್ಕಂತ ಲೋಕಸಭಾ ಚುನಾವಣೆಗೆ ಈಗೇನು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದೆ, ಈಗಾಗಲೇ ಮೂರು ಕ್ಷೇತ್ರಗಳನ್ನ ಬಿಜೆಪಿ ನಾಯಕರು ಬಿಟ್ಕೊಟ್ಟಿದ್ದಾರೆ. ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿಗೆ ಒಂದಿಷ್ಟು ಚರ್ಚೆ ಆಗಿರುವಂತದ್ದು, ಮತ್ತೆ ಈಗಾಗಲೇ ಪ್ರಮುಖವಾಗಿ ಒಂದಿಷ್ಟು ಈ ಅಂದ್ರೆ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಒಂದಿಷ್ಟು ಸಮನ್ವಯತೆ ತೆಗೆದುಕೊಂಡು ಹೋಗ್ಬೇಕು. ಹಿಂದೆ ನಡೆದಿರ್ತಕ್ಕಂತ ಕಾಂಗ್ರೆಸ್ ಪಕ್ಷದ ಏನ್ ನಂಟು ಮಾಡ್ಕೊಂಡಿದ್ರು, ಹೊಂದಾಣಿಕೆ ಮಾಡ್ಕೊಂಡಿದ್ರು, ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂತ ಕೆಲವೊಂದಿಷ್ಟು ತೊಂದರೆಗಳೇನಿದಾವೆ ಅವು ಮತ್ತೆ ಮರುಕಳಿಸಬಾರ್ದು. ಹಾಗಾಗಿ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದಿಷ್ಟು ಸಮನ್ವಯತೆಯನ್ನ ಬೆಳೆಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದೀವಿ ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರು ತಿಳಿಸಿರುವಂಥದ್ದು, ಮತ್ತೆ ಈಗಾಗಲೇ ವಿಜೇಂದ್ರ ಅವರಿಗೂ ಕೂಡ 29ನೇ ತಾರೀಕಿಗೆ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡ್ಕೊಳ್ಳಿಕ್ಕೆ ಹೇಳಿದಾರಂತೆ. ಅದರಲ್ಲಿ ಜೆಡಿಎಸ್ ನಾಯಕರು ಮತ್ತೆ ಕಾಂಗ್ರೆಸ್ ಇದು ಬಿಜೆಪಿಯ ಪ್ರಮುಖ ನಾಯಕರು ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಅಲ್ಲಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ಹೊಂದಾಣಿಕೆಯಿಂದ ಹೋಗಬೇಕು, 28 ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೆಡಿಎಸ್ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಸಮನ್ವಯತೆ ತೆಗೆದುಕೊಂಡು ನಾವು 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸುದೀರ್ಘವಾಗಿರ್ತಕ್ಕಂತ ಚರ್ಚೆ ಆಗಿರುವಂತದ್ದು ವಿಜಯ. ಇನ್ನು ಪ್ರಮುಖವಾಗಿ ಪ್ರಣಾಳಿಕೆಯನ್ನ ಅಂದ್ರೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ಒಂದು ಪ್ರಣಾಳಿಕೆ ಸಿದ್ಧಪಡಿಸಬೇಕು ಅನ್ನುವಂಥದ್ದು. ಈಗಾಗಲೇ ಏನು ಯೋಜನೆ ನೀರಾವರಿ ಯೋಜನೆಗಳಿಂದಾವೆ, ಮೇಕೆದಾಟು ಆಗಿರ್ಬೋದು, ಅಪ್ಪರ್ ಭದ್ರಾ ಮೇಲ್ದಂಡ ಯೋಜನೆ ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಈ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ತಾರತಮ್ಯ ಮಾಡ್ತಾ ಇದೆ. ನಮ್ಮ ಏನು ಸಂಸದರು ಯಾವುದೇ ರೀತಿಯಾಗಿ ಕೇಂದ್ರದಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಏನಿದೆ ಅವುಗಳನ್ನೆಲ್ಲವನ್ನು ಕೂಡ ಸರಿಪಡಿಸುವಂತ ಪ್ರಯತ್ನಕ್ಕೆ ನಾವು ಮೈತ್ರಿಯನ್ನ ಮಾಡ್ಕೊಂಡಿದ್ದೇವೆ. ಯಾವುದೇ ಒಂದು ಮೂರು ಕ್ಷೇತ್ರಕ್ಕೆ ನಮಗೆ ಕ್ಷೇತ್ರ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿ ಮೈತ್ರಿ ಮಾಡ್ಕೊಂಡಿಲ್ಲ. ಆದ್ರೆ ಒಂದಿಷ್ಟು ಕೇಂದ್ರ ಸರ್ಕಾರದ ಒಂದಿಷ್ಟು ಸಂಸದರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಒಂದಿಷ್ಟು ದೂರನ್ನ ಮಾಡ್ತಾ ಇದ್ದಾರೆ, ಆ ದೂರುಗಳನ್ನ ಹೋಗಲಾಡಿಸೋದಕ್ಕೆ ನಾವು ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು, ಇಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಂದ್ರೆ ಪಕ್ಷದ ಅನಿವಾರ್ಯಗೋಸ್ಕರ ನಾನು ನಿಲ್ಲಬೇಕು ಅನ್ನುವಂತ ರೀತಿಯಲ್ಲೇ ಕುಮಾರಸ್ವಾಮಿ ಅವರು ಹೇಳಿದಂತೆ ಇವತ್ತಿನ ಒಂದು ಅವರ ಮಾತು ಕೂಡ ಇತ್ತು. ಯಾಕಂತಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಬೇಕು ಅಥವಾ ಪುಟ್ಟರಾಜ್ ಅವ್ರು ನಿಲ್ಲಿಸಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಇತ್ತು. ಆದ್ರೆ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲ, ನೀವು ಇಲ್ಲಿಂದಲೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಒಂದಿಷ್ಟು ಅವರ ಏನು ಒತ್ತಾಯ ಏನಿದೆ, ಅವರ ನಿರ್ಧಾರ ಏನಿದೆ, ಅದಕ್ಕೆ ನಾವು ಒಂದು ಬೆಲೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಕರ್ತವ್ಯ ಹಾಗಾಗಿ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರು ಅಂತ. ಆದ್ರೆ ಅಧಿಕೃತವಾಗಿ ಅವರು ಅಲ್ಲಿಂದಲೇ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದು ಕೂಡ ಇನ್ನು ಹೇಳಿಲ್ಲ. ಆದ್ರೆ ಸಂಜೆ ವೇಳೆಗೆ ನಾವು ಅಧಿಕೃತವಾಗಿ ತಿಳಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಒಂದಿಷ್ಟು ಅವರ ಒಂದು ಮಾತು ಮತ್ತೆ ಹೇಳಿಕೆ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಮಂಡ್ಯ ಜಿಲ್ಲೆಯಿಂದ ಲೋಕಸಭಾ ಕ್ಷೇತ್ರದಿಂದ ಅವರೇ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹುತೇಕ ಖಚಿತವಾಗಿರುವಂಥದ್ದು ವಿಜಯ್. ಬಸವರಾಜ್, ಉಳಿದಂತೆ ಹಾಸನ ಮತ್ತು ಕೋಲಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆಯಾ ಇವತ್ತು? ಖಂಡಿತವಾಗ್ಲೂ ವಿಜಯ್. ಏನು ಹಾಸನ ಮತ್ತೆ ಕೋಲಾರದಲ್ಲಿ ಈಗಾಗಲೇ ಮೂರು ಹೆಸರುಗಳನ್ನ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಒಂದು ರಮೇಶ್ ಬಾಬು ಅವರು ಮತ್ತೆ ಇನ್ನೊಂದು ಸಮೃದ್ಧಿ ಮಂಜುನಾಥ್ ಅವರ ಒಂದು ಹೆಸರುಗಳನ್ನು ಕೂಡ ಈಗಾಗಲೇ ಪಟ್ಟಿ ಮಾಡ್ಕೊಂಡಿದೆ. ಆದ್ರೆ ಫೈನಲ್ ಆಗಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಇನ್ನೂ ಕೂಡ ಚರ್ಚೆ ಹಂತದಲ್ಲಿ ಇರುವಂತದ್ದು. ಇವತ್ತು ಮತ್ತೊಂದು ಸುತ್ತಿನ ಸಭೆ ಕೂಡ ಇರುವಂತದ್ದು, ಆ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಇನ್ನು ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಯಥಾಸ್ಥಿತಿಯಾಗಿ ಅಂದ್ರೆ ಈಗ ಹಾಲಿ ಸಂಸದರೇ ಮತ್ತೆ ಒಂದು ಕಣಕ್ಕಿಳಿತಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೊಮ್ಮೆ ಹಾಸನ ಲೋಕಸಭಾ ಕ್ಷೇತ್ರದ ಒಂದು ಸ್ಪರ್ಧೆ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಏನು